ನವೆಂಬರ್ 17ರಂದು ದಿ ವೇಕೆಂಟ್ ಹೌಸ್ ಚಿತ್ರ ರಿಲೀಸ್ ಆಗಲಿದೆ. ಎಸ್ತರ್ ನರೋನಾ ನಿರ್ದೇಶನ ಮಾಡಿರುವ ಈ ಚಿತ್ರದಲ್ಲಿ ನಟನೆ ಕೂಡ ಮಾಡಿದ್ದಾರೆ. ಇದೊಂದು ಖಾಲಿ ಮನೆಯ ಸುತ್ತ ಸಾಗುವ ಕಥೆಯಾಗಿದೆ. ಪ್ರೀತಿ ಮತ್ತು ಎಮೋಷನ್ ಎರಡೂ ಸೇರಿ ಕತೆ ರೆಡಿ ಮಾಡಲಾಗಿದೆ. ಇದು ನೈಜ ಘಟನೆ ಆಧಾರಿತ ಚಿತ್ರವಲ್ಲ ಎಂದು ಮಾಧ್ಯಮಗಳಿಗೆ ಚಿತ್ರತಂಡದವರು ಶಿವಮೊಗ್ಗದಲ್ಲಿ ಮಾಹಿತಿ ನೀಡಿದರು. ವಿಜಯರಾಜ್ ಸಂಕಲನವಿದ್ದು ಬಹುತೇಕ ಮಂಗಳೂರಿನಲ್ಲಿಯೇ ಚಿತ್ರೀಕರಣ ಮಾಡಲಾಗಿದೆ. ನಿರ್ಮಾಪಕರಾಗಿ ಇವರ ಮೂರನೇ ಸಿನಿಮಾ ಇದು. ಇದಕ್ಕಿಂತ ಮುಂಚೆ ಮೊದಲನೆಯದಾಗಿ ಕೊಂಕಣಿ ಸಿನಿಮಾ ಸೋಫಿಯಾ ಅಂತ ಮಾಡಿದ್ರು, ಅದರಲ್ಲೂ ನಾನು ನಟಿಸಿದ್ದೆ. ಆ ಸಿನಿಮಾಗೆ ಕರ್ನಾಟಕ ಸ್ಟೇಟ್ ಅವಾರ್ಡ್ ಬೆಸ್ಟ್ ರೀಜನಲ್ ಫಿಲ್ಮ್ ಬಂತು 2018 ಅಲ್ಲಿ. ಅದಾದ ನಂತರ ನೆಕ್ಸ್ಟ್ ಮಾಡಿದ್ದು ಕಾಂತಾರ ಅಂತ, ಕಾಂತಾರ ಅಲ್ಲ ಕಾಂತಾರ ಅಂತ, ಕೊಂಕಣಿ ಮತ್ತು ಮರಾಠಿ ಭಾಷೆಗಳಲ್ಲಿ ಮಾಡಿದ್ವಿ. ಅದರಲ್ಲಿ ಬಾಲಿವುಡ್ ನಟರು ಜಾಕಿ ಶ್ರಾಫ್ ಅವರಿದ್ದರು ಹಾಗೂ ನಾನು ಇದ್ದೆ. ಆ ಸಿನಿಮಾನು ಭಾಳ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂತು, ಒಳ್ಳೆ ಶೋಸ್ ಆಯಿತು. ಆಮೇಲೆ ಕೋವಿಡ್ ಬಂತು. ಕೋವಿಡ್ ನಂತರ ಕೋವಿಡ್ ಕಾಲದಲ್ಲಿ ನಾವು ಕೂತ್ಕೊಂಡು ಬರೆದು ಸ್ಕ್ರ್ಯಾಚ್ ಫಿನಿಶ್ ಮಾಡಿರೋ ಸಿನಿಮಾನೇ ದ ವೇಕೆಂಟ್ ಹೌಸ್ ಅಂತ. ಇದಕ್ಕಿಂತ ಮುಂಚೆ ಸೋಫಿಯಾ ಸಿನಿಮಾಗೆ ರಾಜ್ಯ ಪ್ರಶಸ್ತಿ ಬಂದಾಗ ಬಹಳಷ್ಟು ಜನ ಹೇಳಿದರು, ರಾಜ್ಯ ಪ್ರಶಸ್ತಿ ಬಂತು, ಕೊಂಕಣಿಯಲ್ಲಿ ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ರಿ, ಅಷ್ಟೇ ಬಜೆಟ್, ಅಷ್ಟೇ ಕ್ವಾಲಿಟಿ, ಕ್ವಾಲಿಟಿಯಲ್ಲಿ ಏನು ಕಮ್ಮಿ ಮಾಡಿರಲಿಲ್ಲ, ಇಷ್ಟು ಚೆನ್ನಾಗಿ ಮಾಡ್ತಿರ್ಬೇಕಾದ್ರೆ ಕನ್ನಡದಲ್ಲೇ ಮಾಡ್ಬೋದಿತ್ತಲ್ಲ ಸಿನಿಮಾ ಅಂತ ಆವಾಗ ಒಂದು ಸತಿ ಜನರು ಹೇಳಿದರು, ಸೆನ್ಸರ್ನವರಾಗಿರಲಿ ಬೆಂಗಳೂರಿನವರಾಗಿರಲಿ. ಆ ಟೈಮಲ್ಲಿ ಅಷ್ಟೊಂದು ಸೀರಿಯಸ್ ಅಂದ್ಕೊಂಡಿರ್ಲಿಲ್ವ, ಹೌದಾ ನಮಗೂ ಒಂದು ಕನ್ನಡ ಸಿನಿಮಾ ಮಾಡೋಕ್ಕಾಗುತ್ತಾ ಅಂತ ಅಂದ್ಕೊಂಡ್ವಿ ಅಷ್ಟೇ, ಬಿಟ್ಟರೆ ಮಾಡಬೇಕು ಅಂತ ಧೈರ್ಯ ಆವಾಗ ಸಿಕ್ಕಿರಲಿಲ್ಲ. ಆಮೇಲೆ ನಾನು ಒಬ್ಬ ನಟಿ, ಸೊ ನಾನು ಬಹಳಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ, ಸುಮಾರು 40 ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ, 7 ಭಾಷೆಗಳಲ್ಲಿ ಮಾಡಿದ್ದೀನಿ. ಸೊ ಶುರು ಮಾಡಿದ್ದು ಹಿಂದಿ ಸಿನಿಮಾಗಳಿಂದ, ಅಲ್ಲಿ ಓದ್ತಿದ್ದೆ, ಬಾಂಬೆಯಲ್ಲಿ ಕಲಿತಿರ್ಬೇಕಾದ್ರೆ ಸಿನಿಮಾಗಳ ಆಫರ್ ಬಂತು, ಹಿಂದಿ ಮಾಡಿದೆ, ಅಲ್ಲಿಂದ ತೆಲುಗು ಮಾಡಿದೆ, ಕೆಲವು ಕನ್ನಡ ಸಿನಿಮಾ, ಕೊಂಕಣಿ, ಮರಾಠಿ, ತುಳು, ತಮಿಳ್ ಅಂತ ಹೇಳಿ 7 ಭಾಷೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಕನ್ನಡದಲ್ಲೂ ಒಂದು 5-6 ಸಿನಿಮಾಗಳಲ್ಲಿ ಒಳ್ಳೆ ಹೆಸರು ಬಂತು, ನಟನೆಗೆ ಒಳ್ಳೆ ಏನಂತಾರೆ ಹೆಸರು, ಮತ್ತೆ ಅವಾರ್ಡ್ಸ್ಗಳ ಇದು ನಾಮಿನೇಷನ್ ಬಂತು, ಒಂದೆರಡು ಅವಾರ್ಡ್ಸ್ ಬಂತು. ಲಂಕೆ ಅನ್ನೋ ಒಂದು ಸಿನಿಮಾ ಮಾಡಿದ್ದೆ, ಯೋಗಿಯವರ ಸಿನಿಮಾ, ನಾನು ನಟಿಸಿರೋದು ಸಂಚಾರಿ ವಿಜಯ್ ಅವರು ಆಪೋಸಿಟ್ ಆಗಿ ಪ್ಲೇ ಮಾಡಿದೆ ರೋಲನ್ನು. ಸೊ ಅದಕ್ಕೆ ಬಹಳ ಪ್ರಶಂಸೆ ಸಿಕ್ತು, ಕ್ರಿಟಿಕ್ಸ್ ಅವಾರ್ಡ್ಗೂ ನಾಮಿನೇಷನ್ ಸಿಕ್ತು, ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಸಿಕ್ತು. ಸೊ ಆಮೇಲೆ ಓಕೆ, ಕನ್ನಡ ಇಂಡಸ್ಟ್ರಿಯಲ್ಲೂ ತೆಲುಗಲ್ಲಿ ಬಹಳಷ್ಟು ಹೆಸರಿದೆ, ಬಹಳಷ್ಟು ಸಿನಿಮಾಗಳನ್ನು ಮಾಡಿದ್ದೀನಿ, ಇವಾಗಲೂ ಮಾಡ್ತಾನೆ ಇದ್ದೀನಿ. ಬಟ್ ಕನ್ನಡದಲ್ಲೂ ಓಕೆ ಜನ ಇಷ್ಟಪಡ್ತಾರೆ, ಇಂಡಸ್ಟ್ರಿಯವರು ಬಹಳಷ್ಟು ಸಪೋರ್ಟ್ ಮಾಡ್ತಿದ್ದಾರೆ, ಇನ್ನೂ ಸಿನಿಮಾ ಮಾಡಿ ನೀವು ಕನ್ನಡದವರಾಗಿ ಯಾಕೆ ಕನ್ನಡದಲ್ಲಿ ಮಾಡ್ತಿಲ್ಲ ಅಂತ ಹೇಳುವಾಗ ಹೌದಲ್ವಾ ಮಾಡಬೇಕೇನೋ, ಇಷ್ಟು ಜನ ಹೇಳುವಾಗ ಒಂದು ಸೀರಿಯಸ್ ಆಗಿ ತಗೊಳ್ಳೋಣ ಅಂತಂದು ಅಂದ್ಕೊಂಡು ಲಾಕ್ಡೌನ್, ಸೆಕೆಂಡ್ ಲಾಕ್ಡೌನ್ ಬರೋಷ್ಟರಲ್ಲಿ ಮನಸ್ಸು ಮಾಡ್ಕೊಂಡ್ವಿ, ಸರಿ ಒಂದು ಸಿಂಪಲ್ ಆಗಿ ಮಾಡೋಣ. ಬಹಳ ದೊಡ್ಡ ಪ್ರಯತ್ನದ ಆಗೋದಕ್ಕಿಂತ ಬಹಳಷ್ಟು ಇಂಪಾರ್ಟೆಂಟ್ ಅಥವಾ ಒಂದು ಹೊಸ ಪ್ರಯತ್ನ ಪ್ರಯೋಗ ಇರುವಂಥ ಸಿನಿಮಾ ಮಾಡೋಣ. ಯಾಕಂದರೆ ಬಜೆಟ್ ವಿಷಯದಲ್ಲಾಗಿರಲಿ ಅಥವಾ ಸ್ಟಾರ್ ಕಾಸ್ಟಲ್ಲಾಗಿರಲಿ, ಇವಾಗ ನಾವು ನೋಡ್ತಿರೋ ಪ್ರಕಾರ ಕನ್ನಡ ಸಿನಿಮಾಗಳಲ್ಲಿ ಅದೆಲ್ಲದಕ್ಕಿಂತ ಜಾಸ್ತಿ ಪ್ರಯೋಗಗಳಿಗೆ ಜಾಸ್ತಿ ಇಷ್ಟಪಡ್ತಿದ್ದಾರೆ. ಒಂದು ಹೊಸ ಪಾಯಿಂಟ್ ಆಫ್ ವ್ಯೂ ಆಗಿರಲಿ, ಹೊಸ ಕಾನ್ಸೆಪ್ಟ್ ಆಗಿರಲಿ, ಅದಕ್ಕೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಿದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಆ ಥರದೊಂದು ಪ್ರಯೋಗ ಮಾಡೋಣ ನಾವು ಅಂತ ಹೇಳಿ ಈ ಸಿನಿಮಾವನ್ನು ನಾವು ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಬರೀತಿರ್ಬೇಕಾದ್ರೆ ಒಂದು ಕಥೆ ರೂಪದಲ್ಲಿ ಬರೆದಿದ್ದೆ ನಾನು ಈ ಸಿನಿಮಾದಲ್ಲಿ. ನಾನು 9 ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡಿದ್ದೀನಿ. ಸೊ ರೈಟಿಂಗ್ ಅಂದರೆ ಸ್ಕ್ರಿಪ್ಟ್, ಡೈಲಾಗ್ಸ್, ಡಿರೆಕ್ಷನ್, ಲಿರಿಕ್ಸ್, ಮ್ಯೂಸಿಕ್, ಸಿಂಗಿಂಗ್, ಆ್ಯಕ್ಟಿಂಗ್, ಕಾಸ್ಟ್ಯೂಮ್ ಡಿಸೈನಿಂಗ್, ಬ್ಯಾಕ್ಗ್ರೌಂಡ್ ಸ್ಕೋರ್. ನಾನು ಒಂದು ಟ್ರೈನ್ಡ್ ಮ್ಯೂಸಿಷಿಯನ್ ಆಗಿದ್ದರಿಂದ 8 ವರ್ಷದ ಟೈಮಿಂದ, ನಾನು 8 ವರ್ಷದೊಳಗಾಗಿದ್ದರಿಂದ ಮಂಗಳೂರಲ್ಲಿ ಕೊಂಕಣಿ ಸ್ಟೇಜಲ್ಲಿ ಗಾಯಕಿಯಾಗಿ ಬೇಬಿ ಎಸ್ತರ್ ಆಗಿ ಬಹಳ ಪ್ರಖ್ಯಾತಳಾಗಿದ್ದೆ. ಕರ್ನಾಟಕ ವೋಕಲ್ಸ್ ಜೂನಿಯರ್ ಎಕ್ಸಾಮ್ ಮಾಡಿದ್ದೀನಿ, ಅರಂಗೇಟ್ರಮ್ ಮಾಡಿದ್ದೀನಿ, ಭರತನಾಟ್ಯಮಲ್ಲಿ ರಂಗಪ್ರವೇಶ ಮಾಡಿದ್ದೀನಿ, ಸೀನಿಯರ್ ಎಕ್ಸಾಮ್ ಮಾಡಿದ್ದೀನಿ, ಪಿಯಾನೋದಲ್ಲಿ 8 ಗ್ರೇಡ್ಸ್ ಟ್ರಿನಿಟಿ ಕಾಲೇಜ್ ಲಂಡನ್ನಿಂದ ಪಡ್ಕೊಂಡಿದ್ದೀನಿ. ಸೊ ಒಂದು ಆ್ಯಕ್ಟಿಂಗಲ್ಲೂ ನಾನು ಅನುಪಮ್ ಖೇರ್ಸ್ ಆ್ಯಕ್ಟರ್ ಪ್ರಿಪೇರ್ಸ್ ಬಾಂಬೆಯಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಕೂಡ ಮಾಡಿದ್ದೀನಿ. ಸೊ ಎಲ್ಲ ಫೀಲ್ಡ್ಗಳಲ್ಲಿ ಟ್ರೈನಿಂಗ್ ಇದ್ದು ಇವಾಗಿನ ತನಕ ನಾನು ಅಷ್ಟೊಂದು ಸೀರಿಯಸ್ ಆಗಿ ಓಕೆ ನಾನು ಎಲ್ಲವನ್ನು ಗಳಿಸಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಲಾಕ್ಡೌನಲ್ಲಿ ಖಾಲಿ ಆಗಿ ಕೂತಿರ್ಬೇಕಾದ್ರೆ ಸುಮ್ಮನೆ ಬೋರ್ ಆಗಿ ನಾವು ಖಾಲಿ ಕೂತವರೆಲ್ಲ ಶ್ರಮಜೀವಿಗಳು, ಏನೋ ಒಂದು ಮಾಡ್ತಾ ಇರಬೇಕು. ಸೊ ಬರೆಯೋಕ್ಕೆ ಶುರು ಮಾಡಿದೆ, ಬಹಳಷ್ಟು ಹಾಡುಗಳನ್ನು ಬರೆದಿದ್ದೆ. ನಾನು ಸೋಲೋ ಆಗಿ ಆಲ್ಬಮ್ಸ್ ಎಲ್ಲ ಮಾಡಿದವಳು. ಸೊ ಆಲ್ಬಮ್ಸ್ಗೆ ಸಾಂಗ್ ಮಾಡೋಣ ಅಂತ ಬರೆದೆ. ಅಲ್ಲಿಂದ ಒಂದು ಕಥೆ ಬರೆದೆ, ಆ ಕಥೆನೇ ವೇಕೆಂಟ್ ಹೌಸದೊಂದು ಸಿಂಗಲ್ ಲೈನ್ ಆಗಿ ಮೂಡಿ ಬಂತು. ಅದನ್ನು ಅಮ್ಮನಿಗೆ ಹೇಳಬೇಕಾದ್ರೆ ಅವರಿಗೂ ಇಷ್ಟ ಆಯಿತು. ಅದನ್ನು ಡೆವಲಪ್ ಮಾಡಿದೆ, ಸೀನ್ ವೈಸ್, ಸ್ಕ್ರೀನ್ ಪ್ಲೇ ಒಂದೊಂದೇ ಬರೀತಾ ಬರೀತಾ